ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ rkkembavi ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಒಂದು ಭರ್ಜರಿ ಗುಡ್ ನ್ಯೂಸ್. ರೇಷನ್ ಕಾರ್ಡ್ ಇದ್ದಂತವರಿಗೆ ಇವತ್ತಿನಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಈ ತಿಂಗಳ ಅಂದ್ರೆ ಜುಲೈ ತಿಂಗಳ 5 ಕೆಜಿ ಹಕ್ಕಿ, ಅದರ ಜೊತೆಗೆ 5 ಕೆಜಿಯ ಹಣವನ್ನ ಅಂದ್ರೆ 170 ರೂಪಾಯಿ ಹಣವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಹಾಗಾದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ 170 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಿದೆನ ಇಲ್ವಾ ಅಂತ ಚೆಕ್ ಮಾಡುವುದು ಹೇಗೆ? ಒಂದು ವೇಳೆ ನಿಮ್ಮ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಮ ಖಾತೆಗೆ ಜಮಾ ಆಗಬೇಕಾದ್ರೆ ಏನ್ ಮಾಡಬೇಕು, ಕೆಲವೊಂದಿಷ್ಟು ನೀವು ಅಪ್ಡೇಟ್ ಅನ್ನ ಮಾಡ್ಕೋಬೇಕಾಗತ್ತೆ, ಏನ್ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಒಂದು rkkembavi ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 1.28 ಕೋಟಿ ರೇಷನ್ ಕಾರ್ಡ್ ಇರುವಂತ ಕುಟುಂಬರಿಗೆ ಈ ಒಂದು ಹಣವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಡಿಬಿಟಿ ಮೂಲಕ ಒಂದು ಸದಸ್ಯರಿಗೆ ಹಣವನ್ನ ಹಾಕ್ತಾ ಇದ್ದಾರೆ. ಸೊ ಈಗ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ದು ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನ ನೀವು ಬಂದಿದ್ದೀನಿ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬಹುದು. ಅದರ ಜೊತೆಗೆ ಬರಬೇಕಾದ್ರೆ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನ ಇ-ಕೆ-ವೈ-ಸಿ ಆಗಿದೆಯಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಆಧಾರ್ ಕಾರ್ಡು ಪಡಿತರ ಸೀಟಿಗೆ ಲಿಂಕ್ ಆಗಿದೆಯಾ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ನಿಮ್ಮ ಒಂದು ಆಧಾರ್ ಗೆ ಸೀಲಿಂಗ್ ಆಗಿ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ಲ ಅಂತ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಇವೆರಡು ಮಾಡುವಂತ ಮೇಜರ್ ಇಂಪಾರ್ಟೆಂಟ್ ಕೆಲಸ. ಸೊ ಇವತ್ತಿನಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿಯೊಬ್ಬ ಮನುಷ್ಯರು ಸದಸ್ಯರು 170 ರೂಪಾಯಿ ಹಾಕ್ತಾರೆ. ಸೊ ಅದನ್ನ ನೀವು ಈ ಒಂದು ಆಪ್ ಮೂಲಕ, ಸರ್ಕಾರದ ಆಪ್ ಇದು DBT ಕರ್ನಾಟಕ ಅಂತ, ಈ ಒಂದು ಆಪ್ ಮೂಲಕ ಯಾರು ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಫ್ಯಾಮಿಲಿ ಇರ್ತಾರೆ, ಸೊ ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಅನ್ನ ಹಾಕಿ ಇಲ್ಲಿ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನ ನೀವು ನೋಡ್ಕೋಬಹುದು. ಫ್ರೆಂಡ್ಸ್, ಸೊ ಈ ರೀತಿ ಒಂದು ಇನ್ಫಾರ್ಮೇಶನ್ ಇತ್ತು ನಿಮ್ಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.